ಇರಲ್ಲ ಸರ್, 6 ಜನ ಸದಸ್ಯರಲ್ಲಿ ನೀವು ಒಬ್ರು ಈಗ ಬೇರೆ ಸಿದ್ಧಾಂತದಲ್ಲಿದ್ರೆ, ಇನ್ನು 5 ಜನ ಅವ್ರದೇ ಆದಂತ ಸಿದ್ಧಾಂತದಲ್ಲಿ ಇರ್ತಾರಲ್ಲ ಸರ್, ಈಗ ಅವ್ರು ನಿಮ್ ಜೊತೆ ಹೇಗೆ ಕೋಆರ್ಡಿನೇಟ್ ಮಾಡ್ತಾರೆ ಸರ್, ಅವ್ರು ಯಾವ ತರ? ಸರ್ ನನ್ನ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಅನ್ನೋದಕ್ಕಿಂತ ನಾನು ಬಂದ್ಬಿಟ್ಟು ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ, ನಾನು ಬಂದ್ಬಿಟ್ಟು ಜನಗಳ ಜೊತೆನೇ ಇದ್ದೀನಿ. ನನಗೆ ಜನಗಳು ಏನು ಹೇಳ್ತಾರೆ ನಾನು ಅದನ್ನು ಮಾಡ್ತೀನಿ ಹೊರತು ಅಲ್ಲಿ 5 ಜನ ಕೂತ್ಕೊಂಡು ಏನು ಹೇಳ್ತಾರೆ ನಾನು ಅದನ್ನು ಮಾಡ್ತಾ ಇಲ್ಲ. ಜನಗಳು ಹೇಳಿದೆ ಕೊನೆಯದು ನಂದು, ಜನಗಳು ಏನ್ ಹೇಳ್ತಾರೆ ನಾನು ಅದ್ರ ಮೇಲೆ ಮಾಡೋದು. ಅಲ್ಲಿ ಪಂಚಾಯತಿಲಿ 5 ಜನ ಕೂತ್ಕೊಂಡು ಹೇಳ್ತಾರೆ ಅಂದ್ರೆ ನಾನು ಅದಕ್ಕೆ ರೆಡಿ ಇಲ್ಲ ಸರ್, ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಯಾಕಂತ ಹೇಳಿದ್ರೆ ಆ 5 ಜನದಿಂದ ನಾನು ಆಯ್ಕೆ ಆಗಿ ಬಂದಿಲ್ಲ, ನನ್ನ ಊರಿನ ಜನಗಳು ಎಷ್ಟು ಜನ ವೋಟ್ ಮಾಡಿದ್ರೆ ನಾನು ಅದರಿಂದ ಆಯ್ಕೆ ಆಗಿ ಬಂದಿದ್ದೆ. ಅದರಿಂದ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ನಾನು ಜನಗಳಿಗೆ ಕೊಡೋದು. ಅಲ್ಲ ಸರ್, ಈಗ ಏನು ಕೋರಂ ಅಂತ ಬರುತ್ತಲ್ವಾ ಸರ್, ಈಗ ನೀವ್ ಏನೇ ಮಾಡಿದ್ರು ಕೋರಂ ಅಂತ ಪಂಚಾಯತಿಲಿ ಇರುತ್ತಲ್ವಾ ಸರ್, ಈಗ ನೀವು 6 ಜನದಲ್ಲಿ ನಿಮ್ಮ 50% ಎಬೋ ಇರ್ಬೇಕು, 60% ಇರ್ಬೇಕು ಅಂತ ಇರುತ್ತೆ ಕೋರಂ ಅಂತ. ಈಗ ನೀವ್ ಒಬ್ರೇ ಒಂದ್ ಕಡೆ ಆಗಿ 5 ಜನನೇ ಬೇರೆ ಕಡೆ ಆದ್ರೆ ರೇಷು ಬೇರೆ ಆಗುತ್ತೆ. ಇಟ್ ಮೀನ್ಸ್ ಏನು 90% 90% ಒಂದು ವಿಂಗ್ ಆದ್ರೆ ನೀವ್ ಒಬ್ರೇ ಒಂದ್ ವಿಂಗ್ ಆಗ್ತಿರಲ್ವಾ. ಬಟ್ ಈಗ ಏನೇ ಕೃತ್ಯ ಮಾಡಿದ್ರೆ ಅಥವಾ ನೀವ್ ಏನೇ ಒಂದ್ ನನಗೆ ಈ ಕೆಲಸ ಮಾಡಿಸ್ಬೇಕು ಅಂತ ನೀವು ಕೇಳಿದಾಗ ಅಲ್ಲಿ ಕೋರಂಲ್ಲಿ ನಿಮ್ಗೆ ಹೇಗ್ ಸಪೋರ್ಟ್ ಮಾಡ್ತಾರೆ ಸರ್? ಸರಿ, ಸಪೋರ್ಟ್ ಅಂತ ಹೇಳಿದ್ರೆ ಅಗತ್ಯ ಇರೋ ಕೆಲಸಗಳನ್ನ ಮಾತ್ರ ನಾನು ಹೇಳೋದಲ್ಲ, ಇಂಥ ಕೆಲಸ ಆಗ್ಬೇಕಂತ. ಅದಲ್ದಲೆ ನಾನು ವಾರ್ಡ್ ಸಭೆ ಗ್ರಾಮ ಸಭೆ ಮುಂದಿನ ದಿನಗಳಲ್ಲಿ ಇಂಥ ಕೆಲಸಗಳು ಆಗ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತಲ್ಲ. ನಾನು ಪ್ರತಿಯೊಂದು ನೀವು ನಂದು ಕೆಲವು ವಿಡಿಯೋಗಳು ನೋಡಿಲ್ಲ ಅನ್ಸುತ್ತೆ, ನಾನೊಂದು ಲೀಸ್ಟ್ ಮಾಡಿದ್ದೀನಿ, ಆ ಲೀಸ್ಟನ್ನು ಜನಗಳಿಗೆ ಕೊಡ್ತೀನಿ. ಆ ಲೀಸ್ಟಲ್ಲಿ ಜನಗಳು ಹಿಂದೆ ಬರ್ಕೊಡ್ತಾರೆ ನನಗೆ ಇಂಥ ಕೆಲಸ ಆಗಬೇಕು ಊರೊಳಗೆ ಅಂತೇಳಿ, ಅದನ್ನು ಫಸ್ಟ್ ನಾನು ಪರಿಗಣನೆ ತಗೊಳ್ತೀನಿ. ನೀವು ಆ ವಿಡಿಯೋ ನಾನು ನೋಡಿಲ್ಲ ಅನ್ಸುತ್ತೆ, ನಾನು ಈಗ ಕ್ರಿಯೋಜನೆಯಲ್ಲಿ ಕೆಲಸಗಳನ್ನು ನಾನು ಹಾಕ್ಸ್ಕೊಳಕ್ಕಿಂತ ಮುಂಚೆ ಜನಗಳ ಹತ್ರ ಹೋಗಿದ್ದೆ ಒಂದು ಫಾರಂ ಇಟ್ಕೊಂಡು, ನಾನು ಆ ಫಾರಂ ಅಲ್ಲಿ ಕೊಟ್ಟಿದ್ದೆ, ಅವ್ರು ಅದನ್ನ ಓದ್ಬಿಟ್ಟು ಯಾವ ಕೆಲಸ ಆಗ್ಬೇಕು ನೀವು ನನಗೆ ಅದನ್ನ ಹಿಂದೆ ಬರ್ಕೊಡಿ, ಆ ಹಿಂದೆ ಪೇಜ್ ನಲ್ಲಿ ಬರ್ಕೊಡಿ ಅಂತ. ಸೊ ಜನಗಳು ಅದನ್ನ ಮಾಡ್ಕೊಟ್ಟಿದ್ರು ನನಗೆ. ಅದನ್ನ ತಗೊಂಡಾಗ ನಾನು ಪಂಚಾಯತಿ ನೋಡಿ ಇಷ್ಟು ಕೆಲಸ ಆಗ್ಬೇಕು ನಾನು ಊರಲ್ಲ ಅಂತ ಹೇಳಿದಾಗ, ಯಾರಾದ್ರೂ ಕೂಡ ಜನಗಳಿಗೆ ಅವ್ರು ಏನ್ ಹೇಳ್ತಾರೆ ಆ ನಿರ್ಧಾರಕ್ಕೆ ಭದ್ರಾಗಿರ್ಬೇಕು, ಯಾರು ಕೂಡ ಅಪೋಸ್ ಮಾಡಲ್ಲ. ಬಟ್ ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ರಿ. ಥ್ಯಾಂಕ್ಸ್ ಒಂದ್ಸಲ. ನಾನೇ ಬಹಳಷ್ಟು ಸ್ಕ್ರೀನ್ ತಗೊಂಡ್